ಮಹೇಶ್ವರ್ ಕೋ ಆಪರೇಟಿವ್ ಸೊಸೈಟಿ, ಕೋರ್ಗಾಂವ್ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ. ಅಂಕ್ಲಿ ಗ್ರಾಮದಲ್ಲಿ 15 ಶಾಖೆ ಉದ್ಘಾಟನಾ ಸಮಾರಂಭ. ಉದ್ಘಾಟಕರಾದ ಡಾಕ್ಟರ್ ಎನ್ ಎ ಮತ್ತು ಅಧ್ಯಕ್ಷರು ಕೊಂಬೇಶ್ ಚಿಕ್ ಎಜುಕೇಷನ್ ಸೊಸೈಟಿ ಅಂಕ್ಲಿ, ಶ್ರೀ ಸಂಜೀವ್ ಬಾ ಅವಳಿ ಜನರಲ್ ಮ್ಯಾನೇಜರ್, ಸುಕುಮಾರ್ ಜಿಪ್ಪೆ ವೈಸ್ ಚೇರ್ಮನ್, ಶ್ರೀ ಅಣ್ಣಸಾಹೇಬ್ ಹೌಳೆ. ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಮಗ್ದುಮ್ ಡಾಕ್ಟರ್ ಅವರೇ, ಅವರಿಗೆ ನಾನು ಸಂಸ್ಥೆ ಪರವಾಗಿ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಈ ಊರಿನ ಹಿರಿಯರು ಹಾಗೂ ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಇನ್ನೊಬ್ಬರು ಈ ಊರಿನ ಹಿರಿಯರು ಸನ್ಮಾನ್ಯ ತುಕಾರಾಮ್ ಪಾಟೀಲ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಇನ್ನೊಬ್ಬರು ಅಂಕ್ಲಿ ಗ್ರಾಮದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ರಾಹು ಮಾನೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಇನ್ನೊಬ್ಬರು ಹಿರಿಯರಾದಂಥ ತುಕಾರಾಮ್ ಕೋಟಿವಲ್ಲಿ ಅವ್ರಿಗೂ ಕೂಡ ಪರಶುರಾಮ್ ಕೋಟಿವಲ್ಲಿ ಅಕ್ಷರ ಗೊತ್ತಾಗಲಿಲ್ಲ, ಕ್ಷಮಿಸ್ಬೇಕ್ರಿ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇನ್ನು ಉಳಿದ ಅಂಕ್ಲಿ ಗ್ರಾಮದಿಂದ ಬಂದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಬೋರ್ಗಾವದಿಂದ ಬಂದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸಂಸ್ಥೆಯ ಎಲ್ಲ ಸಂಚಾಲಕ ಮಂಡಳಿ ಸದಸ್ಯರೇ ಮತ್ತು ಪತ್ರಕರ್ತರೇ, 1999 ಬೋರ್ಗಾವದಲ್ಲಿ ಇದನ್ನು ಪ್ರಾರಂಭ ಮಾಡಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ಬಡ ಜನರಿಗೆ ಆರ್ಥಿಕ ಸಹಾಯ ಸಿಗಬೇಕು, ಅನೇಕ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು 99 ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಈ ಗಡಿ ಭಾಗದಲ್ಲಿ 14 ಶಾಖೆಗಳನ್ನು ಹೊಂದಿ ಇವತ್ತು 15 ಶಾಖೆಯನ್ನು ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎನ್ ಎ ಮಗ್ದುಮ್ ಅವರ ಒಂದು ಅಮೃತ ಹಸ್ತದಿಂದ ನಾವು ಮಾಡಿದ್ದೀವಿ. ಇಲ್ಲಿ ಕೂಡ ಈ ಸಂಸ್ಥೆ ಪ್ರಾರಂಭ ಮಾಡೋ ಉದ್ದೇಶ ಇಷ್ಟೇ, ಇಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿರಲಿ, ಯುವಕರಿರಲಿ ಅಥವಾ ವಿಶೇಷವಾಗಿ ರೈತರಿಗಿರಲಿ ಆರ್ಥಿಕ ಸಹಾಯ ಆಗಬೇಕು, ಆರ್ಥಿಕ ಸಹಾಯದಿಂದ ಮನುಷ್ಯನ ಬೆಳವಣಿಗೆ ಆಗೋದು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು. ಈ ಹಳ್ಳಿಗಳಲ್ಲಿ ಮೊದಲು ಆರ್ಥಿಕ ಸಂಸ್ಥೆಗಳು ಬೆಳಿಬೇಕು, ಸಹಕಾರ ಬೆಳಿಬೇಕು. ಆ ದೃಷ್ಟಿಯಿಂದ ಅನೇಕ ಸಂಘ ಸಂಸ್ಥೆಗಳು ಇಲ್ಲೆಲ್ಲ ಹುಟ್ಟುಕೊಂಡಿದ್ದಾವೆ. ನಮ್ಮ ಸಂಸ್ಥೆ ಜೊತೆಗೆ ಅನೇಕ ಇಲ್ಲಿ ಅಂಕಲಿಯಲ್ಲಿ ಕೂಡ ಸಂಸ್ಥೆಗಳಿದ್ದಾವೆ, ಅವು ಕೂಡ ಆರ್ಥಿಕ ಸಹಾಯಗಳನ್ನು ಕೂಡ ಮಾಡ್ತಾಯಿದ್ದಾವೆ. ಅನೇಕ ಈ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಆರ್ಥಿಕ ಸಂಸ್ಥೆಗಳನ್ನು ಇವ್ರ ಪಾಲು ಭಾಳ ದೊಡ್ಡದಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಕೂಡ ನಮ್ಮದು ಒಂದು ಪಾತ್ರ ಇರಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಮ್ಮೆಲ್ಲ ಸಂಚಾಲಕ ಮಂಡಳಿಯವರ ಸಹಕಾರದಿಂದ ಇಲ್ಲಿ ನಮ್ಮ ಬಾಬುರಾವ್ ಅವರು ಇರಲಿ, ನಮ್ಮ ಮೊಮಿನ್ ಸಾಹೇಬರು ಇರಲಿ, ನದಬ್ ಸಾಹೇಬರು ಇರಲಿ, ಇವರೆಲ್ಲರ ಸಹಕಾರದಿಂದ ನಾವು ಇವತ್ತು ಇದನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲ ಸಹಾಯ ಸಹಕಾರ ಇರಲಿ. ಇಲ್ಲಿ ಯಾವುದೇ ಥರದ ಜಾತಿ, ಧರ್ಮ, ಪಕ್ಷ, ಪಾರ್ಟಿ ನಾವು ಯಾರೂ ನೋಡೋದಿಲ್ಲ. ಸಂಸ್ಥೆ ಜೊತೆಗೆ ವ್ಯವಹಾರ ಚೆನ್ನಾಗಿ ಇಟ್ಕೊಳ್ರಿ, ಯಾರು ಚೆನ್ನಾಗಿ ಇಟ್ಕೊಳ್ತಾರೆ ಅವರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ಸಂಸ್ಥೆ ನಾವು ನೀವೆಲ್ಲರೂ ಸೇರಿಕೊಂಡು ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿದ್ದಂಥ ಎಲ್ಲರಿಗೆ ಈ ಸಂಸ್ಥೆ ಅನುಕೂಲ ಮಾಡಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಟೈಮ್ದಲ್ಲಿ ಟೈಮ್ ತೆಗೆದು ಬಂದಿದ್ದೀರಿ. ಅದಕ್ಕೆ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು we'll be right back.
ನೀವು ಒಂದು ಐದಾರು ಇರ್ಬೋದು, ಪ್ಲಸ್ ಈಗ ಹೊರಗಿನೂ ಅದೆಲ್ಲ ಕೂತು ಒಂದು 10-15 ಶಾಖೆ ಇರ್ಬೋದು. ಅದ್ರ ಜೊತೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಐತಿ. ಇಂಡಿಯನ್ ಇಂಡಿಯನ್ ಹಣಕಾಸಿನ ಸಂಸ್ಥೆಗಳು ಈಗಾಗಲೇ ಭಾಳ ಅದಾವು. ಅದ್ರ ಜೊತೆಗೆ ಇದು ಒಂದು ಕೂಡಿ ನಮ್ಮ ಗ್ರಾಮ ಈ ಸುತ್ತಲಿನ ಪರಿಸರಕ್ಕೆ ಎಲ್ಲ ಈಗ ಅವ್ರು ಹೇಳಿದ್ರಲ್ಲ ಹೌಳೆಯವರು, ಮಹಾತ್ಮ ಗಾಂಧಿಯವರು ಮನುಷ್ಯ ಮೊದಲು ಆರ್ಥಿಕವಾಗಿ ಸದೃಢ ಆಗಬೇಕು, ಶೈಕ್ಷಣಿಕವಾಗಿ ಆಗಬೇಕು, ಹಿಂಗೆಲ್ಲ ಹೇಳಿದ್ರು. ಅದು ಆ ಒಂದು ಕಾರ್ಯಕ್ಕೆ ಈ ಸಂಸ್ಥೆ ಸಹಕಾರ ಕೊಡ್ತೀವಿ ಅಂತ ಆಶಿಸಿ ಅಂಕ್ಲಿ ಗ್ರಾಮ ಸಹಕಾರ ಸಂಘದಲ್ಲಿ ಭಾಳ 100 ವರ್ಷದ ಇತಿಹಾಸ. ಈಗೆಲ್ಲರೂ OBC ಹೊಸ ಶಾಖೆಯವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಶಾಖೆಗೆ ನಮ್ಮ ಅಂಕ್ಲಿ ಗ್ರಾಮದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವ್ರಿಗೆ ನಾವು ಕೋಆಪರೇಷನ್ ಕೊಡ್ತೀವಿ. ಆ ಸಂಸ್ಥೆ ಹೆಚ್ಚಿನ ಹೆಚ್ಚು ಬೆಳೀಲಿ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹಿಂದುಳಿದವರಿಗೆ ಹಾಗೂ ಬಡಬಗ್ಗರವರಿಗೆ ಆರ್ಥಿಕ ಸಹಾಯ ಮಾಡಿ ಅವರ ಜೀವನ ಇದಾಗಲಿ ಅಂತ ನಾನು ಹಾರೈಸುತ್ತಾ ಅವರ ಶಾಖೆ ಹೆಚ್ಚಿನ ಹೆಚ್ಚು ಬೆಳೆದು ಇನ್ನೂ ಹೆಚ್ಚು ಶಾಖೆಗಳನ್ನು ಅವರು ಪ್ರಾರಂಭ ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊತ್ತಾ ಇಲ್ಲಿ ನಮ್ಮನ್ನು ಕರೆಸಿ ನಮ್ಮ ಅಣ್ಣಸಾಹೇಬ್ ಹೊಲೆಯವರು ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ಬೊರಗಾವದಿಂದ ಅದರ ಬ್ರ್ಯಾಂಚನ್ನು ಇಲ್ಲಿ ಅಂಕಲೆಯಲ್ಲಿ ಮಾಡಿದ್ರಿಂದ ನನಗನ್ನಿಸ್ತದೆ ಈ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿನೂ ಸಹ ಒಂದು ಸಣ್ಣ ಸಂಸ್ಥೆ ಅಲ್ಲ. ನನಗನ್ನಿಸ್ತದೆ ಒಂದು 25 ವರ್ಷದಿಂದ ನಡೆದಿರತಕ್ಕಂಥ ಈ ಒಂದು ಸಂಸ್ಥೆ ಕೇವಲ 25 ವರ್ಷದಲ್ಲಿ ಸುಮಾರು 15 ಬ್ರ್ಯಾಂಚ್ಗಳನ್ನು ಮಾಡಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನು ಮಾಡಿ ಇವು ಸಾಕಷ್ಟು ಲಕ್ಷಾಂತರ ಜನರಿಗೆ ಹಣಕಾಸಿನ ಸಹಾಯ ಸಹಕಾರ ಮಾಡ್ತಾ ಇದೆ ಅಂತಂದರೆ ಇದನ್ನು ನಾವು ನೀವೆಲ್ಲರೂ ಮೆಚ್ಚಬೇಕು. ಈ ಒಂದು ಕಾರ್ಯಕ್ಕೆ ಅಣ್ಣಾಸಾಹೇಬ್ ಹೊಳೆಯವರಿಗೆ ನಾವು ನೀವೆಲ್ಲ ಕೂಡಿ ಇವತ್ತು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ಬೇಕಾಗುತ್ತೆ. ಇಚ್ಛೆ ಕೊಡ್ತೀನಿ ಯಾಕಂತಂದರೆ ನಾವು ವೈಯಕ್ತಿಕವಾಗಿ ಬೆಳೆಯೋದು ಬೇರೆ, ಸಮಾಜದ ಜೊತೆಗೆ ನಾವು ಬೆಳೆದು ಸಮಾಜವನ್ನು ಬೆಳೆಸೋದು ವಿಷಯ ಬೇರೆ. ಸಹಕಾರ ಅಂತೀವಿ ನಾವು ಇದಕ್ಕೆ. ಸಹಕಾರದಲ್ಲಿ ಅಣ್ಣಾಸಾಹೇಬ್ ಹೊಳೆಯವರು ಎತ್ತಿದ ಕೈ, ಅವರಲ್ಲಿ ಎಲ್ಲ ಅವರ ಸಂಸ್ಥೆ, ನಾನು ಎಲ್ಲ ಸಂಸ್ಥೆಗಳನ್ನು ಬಹುಶಃ ನಾನು ನೋಡಿದ್ದೀನಿ, ಅವರ ಹೆಡ್ ಆಫೀಸನ್ನು ನೋಡಿದ್ದೀವಿ, ಹೆಡ್ ಆಫೀಸಲ್ಲಿ ಇರತಕ್ಕಂಥ ಎಲ್ಲ ವಿಷಯಗಳು ನೋಡಿದ್ದೀವಿ. ಅವರು ಯಾವ ಥರ ಒಂದು ವ್ಯವಹಾರ ಮಾಡ್ತಾರೆ, ಯಾವ ಥರ ಒಂದು ಅವ್ರ ಸಿಸ್ಟಮ್ ಇದೆ. ಯಾಕಂತಂದರೆ ಹಣಕಾಸಿನ ವ್ಯವಹಾರದಲ್ಲಿ ಭಾಳ ಸಿಸ್ಟಮ್ ಇರೋದು ಭಾಳ ಮಹತ್ವದ್ದು. ನಾವು ಅದಕ್ಕೆ ಡಿಸಿಪ್ಲಿನ್ ಅಂತ ಅಂತೇವಲ್ಲ, ಅದು ಭಾಳ ಮಹತ್ವದ್ದು. ಆ ಒಂದು ನಿಟ್ಟಿನಲ್ಲಿ ಈ ಹೊಳೆಯವರಾಗಲಿ ಅವ್ರ ಟೀಮ್ ಏನಿದೆ ಅಲ್ಲ, ಆ ಟೀಮ್ ಭಾಳ ಒಂದು ವ್ಯವಸ್ಥಿತವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಸಹ ನಮ್ಮ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿ ಬ್ರ್ಯಾಂಚ್ ಅಂಕಲಿ ಒಳಗೆ ಸಹ ಅದೇ ರೀತಿ ಇಲ್ಲಿ ಒಂದು ಜನರಿಗೆ ಸಹಾಯ ಸಹಕಾರ ಆಗಲಿ. ಆ ಒಂದು ನಿಟ್ಟಿನಲ್ಲಿ ಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿ ಬೆಳೆಯೋದಷ್ಟೇ ಅಲ್ಲದೆ ನಮ್ಮ ಭಾಗದ ಜನ, ನಮ್ಮ ಅಂಕಲಿ ಜನ, ಸುತ್ತಮುತ್ತಲ ಹಳ್ಳಿ ಜನರು ಅದರಿಂದ ಬೆಳೀಲಿಕ್ಕೆ ಅದರ ಉಪಯೋಗವನ್ನು ಮಾಡಿಕೊಂಡು ನಮ್ಮ ಜನನ ಬೆಳೀಬೇಕು ಅಂತಕ್ಕಂಥ ಆಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಅಣ್ಣಾಸಾಹೇಬ್ ಹೊಳೆಯವರು ಈ ಸಂದರ್ಭದಲ್ಲಿ ನಮ್ಮ ಅಂಕಲಿಯವರೊಳಗಿಂದ ಏನೋ ಒಂದು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯನ್ನು